पोलिस सिब्बंदिगळु कर्तव्य निर्वहिसिदरे ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಖಂಡಿತ ಶಾಂತಿ ಕದಲಿಕ್ಕೆ ಅವಕಾಶ ಕೊಡಬೇಡಿ ಸರ್ಕಾರ ಖಂಡಿತವಾಗೂ ತಪ್ಪಿತಸ್ಥರನ್ನ ಬಂಧನ ಮಾಡುತ್ತೆ ಸೂಕ್ತ ಶಿಕ್ಷೆಯನ್ನ ಕೊಡಿಸುತ್ತೆ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ವಿ ಶಿವಮೊಗ್ಗದ ಸಾರ್ವಜನಿಕರು ಸ್ಪಂದಿಸಿದ್ದಾರೆ ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ಆಗಲಿಲ್ಲ ಮತ್ತು ಸುಮಾರು 12 ಕ್ಕಿಂತ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇಂಟರಾಗೇಷನ್ ನಡೆಯತಾ ಇದೆ ಎಲ್ಲಾ ಆಯಂಗಳಲ್ಲೂ ಕೂಡ ತನಿಖೆ ನಡೆಯತಾ ಇದೆ ಹಿಜಾಬ್ ವಿಷಯಕ್ಕೆ ಯಾವುದು ಮತೀಯ ಸಂಘಟನೆಗಳು ಇದ್ದವೆ ಅದರ ಹಿನ್ನೆಲೆ ಯಾವದಾರು ಇದಕ್ಕೆ ಇದೆಯಾ ಮತ್ತು ಯಾರು ಇದಕ್ಕೆ ಹಣವನ್ನು ಒದಗಿಸಿದ್ದಾರೆ ವಾಹನವನ್ನು ಯಾರು ಒದಗಿಸಿದ್ದಾರೆ ಡೀಟೇಲ್ ಮಾಡಬೇಕು ಅಂತ ಹೇಳಿದ್ದೀವಿ ಈ ರೀತಿ ಕೊಲೆಗಳು ಇಲ್ಲಿಗೆ ನಿಲ್ಲಬೇಕು ಹರ್ಷನ ಕೊಲೆಯೇ ಕೊನೆಯಾಗಬೇಕು ಅನ್ನುವಂತದ್ದು ಸರ್ಕಾರದ ಸಂಕಲ್ಪ ಇದೆ ಇಲಾಖೆಯ ಸಂಕಲ್ಪ ಇದೆ ಇದರ ತನಿಖೆಯಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಸಾರ್ವಜನಿಕರಿಗೆ ಈ ಬಗ್ಗೆ ಅನುಮಾನ ಬೇಡ ಸರ್ ಈಗ 12 ಜನ ವಶಕ್ಕೆ ಪಡೆದಿದ್ರಿ ಅಂತ ಹೇಳ್ತೀರಾ ಅದಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ರಾ ಅಂತ 3 ಜನ ಅರೆಸ್ಟ್ ನಿನ್ನೆ ಆಗಿದೆ ರಾತ್ರಿ ಉಳಿದಿರತಕ್ಕಂತವರನ್ನ ಇಂಟರಾಗೇಷನ್ ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅರೆಸ್ಟ್ ಮಾಡ್ತಾರೆ ಅದಿದ್ರೆ ಇಲ್ಲ ಅಮಾಯಕರನ್ನ ಯಾರನ್ನು ಬಂಧಿಸಬಾರದು ಅಂತ ಹೇಳಿ ನಾವು ಆಗಲೇ ಹೇಳಿದ್ದೇವೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರೇ ಆಗಿದ್ರೂ ಕೂಡ ಎಲ್ಲೇ ಇದ್ರೂ ಕೂಡ ಎಳ್ಕೊ ಬರಬೇಕು ಸರಿಯಾದ ರೀತಿ ವಿಚಾರಣೆ ನಡೆಸಬೇಕು ಹಿನ್ನೆಲೆ ಮುನ್ನೆಲೆ ಎಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದೆ ಸರ್ಕಾರ ನಮ್ಮ ಹಿರಿಯ ಅಧಿಕಾರಿಗಳು ಶಿವಮೊಗ್ಗದಲ್ಲೇ ನೆಲೆಸಿದ್ದಾರೆ ಅವರು ಇದರ ಬಗ್ಗೆ ವಿಶೇಷವಾಗಿರತಕ್ಕಂಥ ಮಾರ್ಗದರ್ಶನ ಮಾಡಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಸರ್ ನಿನ್ನೆ ಕಲ್ಲು ತೂರಾಟ ಆದವರ ಮೇಲೆ ಏನು ಕ್ರಮ ಆಗಿದೆ ಅವರು ಏನು ಎಷ್ಟು ಜನ ವಶಕ್ಕೆ ಪಡೆದಿದ್ರು ಅಂತ ಕ್ರಮ ಆಗುತ್ತೆ ಯಾರು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಎಲ್ಲರ ಮೇಲೆ ಕ್ರಮ ಆಗುತ್ತೆ ಏನು ತೊಂದರೆ ಇಲ್ಲ ಉದ್ವೇಗಕ್ಕೆ ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥ ಅವರು ಅಲ್ಲಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ ಅವ್ರ ಮೇಲೂ ಕಾನೂನು ಕ್ರಮ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ ಮಾತಾಡಿದ್ದಾರೆ ಲ್ಯಾಂಡ್ ಆರ್ಡರ್ ವೈಫಲ್ಯ ಆಗಿದೆ ಅವ್ರ ಜಿಲ್ಲೆಯಲ್ಲೇ ವೈಫಲ್ಯ ಆಗಿದೆ ರಾಜೀನಾಮೆ ಕೊಡಬೇಕು ಗೃಹ ಸಚಿವರು ರಾಜೀನಾಮೆ ನೀಡಬೇಕು